ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಪೇಟ್ನಲ್ಲಿರೋ ಆನಂದ್ ನಾವೆಲ್ಟೀಸ್ ಅನ್ನೋ ಶಾಪ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಇವ್ರ ಹತ್ರ ಬ್ಯೂಟಿಫುಲ್ ಆದಂಥ ವರಮಹಾಲಕ್ಷ್ಮಿ ಕಲೆಕ್ಷನ್ಸ್ನ ನೋಡೋಣ. ಒಂದು 1000+ ವೆರೈಟಿ ಐಟಮ್ಸ್ ಇದೆ. ಇಡೀ ಒಂದು ವರ್ಷದಲ್ಲಿ ಎಷ್ಟು ಫೆಸ್ಟಿವಲ್ ಆಗುತ್ತೆ ಅಷ್ಟು ಫೆಸ್ಟಿವಲ್ಗೂ ಯಾವ್ಯಾವ ಥರ ಐಟಮ್ಸ್ ಬೇಕು ಪ್ರತಿಯೊಂದು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಇವ್ರ ಶಾಪ್ನಲ್ಲಿ ನಿಮಗೆ ಡ್ರಾಮಾ ಐಟಮ್ಸು, ಡ್ರಾಮಾ ಕಾಸ್ಟ್ಯೂಮ್ಸು, ಜುವೆಲ್ಸು, ಇಮಿಟೇಷನ್ ಜುವೆಲ್ಸು, ಲಕ್ಷ್ಮಿ ಫೇಸಸ್ಸು, ಶಿವ ಡಾಲ್ಸು, ವರಾಹಮೂರ್ತಿದು ಫೇಸಸ್ಸು, ಮತ್ತು ಕೋಲ್ಕತ್ತಾ ಕಾಳಿ ಫೇಸಸ್ಸು, ವರಮಹಾಲಕ್ಷ್ಮಿ ಐಟಮ್ಸು, ಫೆಸ್ಟಿವಲ್ ಐಟಮ್ಸು, ಈವೆಂಟ್ ಐಟಮ್ಸು, ರಾಮ ಕೃಷ್ಣ ಇವ್ರದು ಕಾಸ್ಟ್ಯೂಮ್ಸು ಮತ್ತು ಡಾಲ್ಸ್ ಕೂಡ ಸಿಗುತ್ತೆ. ಭರತನಾಟ್ಯ ಐಟಮ್ಸ್ ವಿತ್ ಕಾಸ್ಟ್ಯೂಮ್ಸು, ಜುವೆಲರಿ ಸಿಗ್ತಾ ಹೋಗುತ್ತೆ. ಮತ್ತು ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 30 ರೂಪೀಸಿಂದ ಸಿಗುತ್ತೆ. ಇನ್ನೂ ತುಂಬ ಐಟಮ್ಸ್ ಇದೆ, ಮಾಲೆಗಳು, ಹಾರಗಳು, ಗೋಮತಿ ಚಕ್ರ, ಡ್ಯಾನ್ಸ್ ಐಟಮ್ಸು, ಮುಖವಾಡಗಳು, ರುಂಡಮಾಲ, ಎಡೆಬಿಲ್ಲೆಗಳು, ತೋಮಾಲೆ, ಲಕ್ಷ್ಮೀ ಕಾಟನ್ ಹ್ಯಾಂಡ್ಸು, ಮತ್ತು ಹೂಕೊಂಡ, ಆರ್ಚು, ಈವೆಂಟ್ ಐಟಮ್ಸು, ಕೃಷ್ಣ ಡ್ರೆಸ್ಸು, ಸಾಯಿಬಾಬಾ ಕಿರೀಟ, ಸಾಯಿಬಾಬಾಗೆ ಡ್ರೆಸ್ ಕೂಡ ಸಿಗುತ್ತೆ. ಗ್ಯಾರಂಟಿ ಜುವೆಲ್ಸ್ ಐಟಮ್ಸ್ ಕೂಡ ಸಿಗುತ್ತೆ ನಿಮಗೆ. ಟೋಟಲ್ಲು 6 ಫ್ಲೋರ್ಸ್ ಇದೆ ನಿಮಗೆ. ಒಂದೊಂದು ಫ್ಲೋರ್ನಲ್ಲೂ ಒಂದೊಂದು ವೆರೈಟಿ ಆದಂಥ ಐಟಮ್ಸ್ ಇಟ್ಟಿದ್ದಾರೆ. ಫುಲ್ ಸ್ಟಾಕ್ ಇದೆ. ಫೆಸ್ಟಿವಲ್ ಸೀಸನ್, ವರಮಹಾಲಕ್ಷ್ಮಿ ಸೀಸನ್ ಇರೋದ್ರಿಂದ 30 ರೂಪೀಸಿಂದ ಸ್ಟಾರ್ಟ್ ಆದರೆ 5000 ರೂಪೀಸ್ವರೆಗೂ ತುಂಬ ಐಟಮ್ಸ್ ಇದೆ. ಒಂದು 1000+ ಐಟಮ್ಸ್ ಇದೆ ಇವ್ರ ಹತ್ರ. ನೀವು ಒಂದ್ಸಲ ಶಾಪಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವೆರೈಟಿ ಇದೆ ಅಂತ. ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಐಟಮ್ಸು ಫುಲ್ ಸ್ಟಾಕ್ ಬಂದಿದೆ, ಮತ್ತು ಹೋಲ್ಸೇಲು, ರೀಟೇಲ್ ಎರಡೂ ಕೂಡ ಇದೆ. ಆನ್ಲೈನ್ ಫೆಸಿಲಿಟಿ ಕೂಡ, ಡೆಲಿವರಿ ಕೂಡ ಅವೈಲಬಲ್ ಇರುತ್ತೆ. 1000+ ವೆರೈಟಿ ಐಟಮ್ಸ್ಗಳು ಒಂದೇ ಶಾಪಲ್ಲಿ ಸಿಗುತ್ತೆ ನಿಮಗೆ. A to Z. 1 ಇಯರಲ್ಲಿ ಎಷ್ಟು ಹಬ್ಬಗಳು ಬರ್ತವೆ ಆ ಹಬ್ಬಗಳಿಗೆಲ್ಲ ತುಂಬ ವೆರೈಟಿ ಐಟಮ್ಸ್ಗಳು ನಿಮಗೆ ಇದೊಂದೇ ಶಾಪಲ್ಲಿ ಸಿಗುತ್ತೆ. ಆಲ್ ಓವರ್ ಇಂಡಿಯಾ ನಿಮಗೆ ಡೆಲಿವರಿ ಕೂಡ ಇರುತ್ತೆ. ನೀವು ಐಟಮ್ಸ್ ಬೇಕೇ ಬೇಕು ಅಂತ ಕನ್ಫರ್ಮ್ ಆಗಿ ಆರ್ಡ್ರ್ ಕೊಟ್ಟರೆ ನಿಮಗೆ ಇವರು ಆನ್ಲೈನ್ ಡೆಲಿವರಿ ಕೂಡ ಮಾಡ್ತಾರೆ. ಇವರ ಶಾಪ್ ನೇಮ್ ಬಂದು ಆನಂದ್ ನಾವೆಲ್ಟೀಸ್ ಅಂತ. ಇದು ಕುಂಬಾರ್ಪೇಟ್ನಲ್ಲಿ ಬರುತ್ತೆ, ಓಕೆ ರೋಡು. ಅಪೋಸಿಟು ಡೆಕ್ಕನ್ ಟ್ರೇಡಿಂಗ್ ಅಂತ ಇದೆ, ಅದರ ಆಪೋಸಿಟ್ ರೋಡ್ಗೆ ಹೋಗಿ ನೀವು ರೈಟಿಗೆ ತೊಗೊಂಡ್ರೆ ಅಲ್ಲೇ ಇವ್ರ ಶಾಪ್ ಇರೋದು. ತುಂಬ ಈಸಿಯಾಗಿರೋಂಥ ಅಡ್ರೆಸ್ಸು. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಆನಂದ್ ನಾವೆಲ್ಟೀಸ್ ಅಂತ ಸರ್ಚ್ ಮಾಡಿದ್ರೆ ನೀವು ಇವ್ರದ್ದು ಲೊಕೇಶನ್ಗೆ ಆರಾಮಾಗಿ ಹೋಗ್ಬೋದು. ನೋಡಿ, ಇವ್ರ ಶಾಪ್ ನೇಮ್ ಆನಂದ್ ನಾವೆಲ್ಟೀಸ್, ಕುಂಬಾರ್ಪೇಟ್ ರೋಡ್ ಅಂತ. ಬನ್ನಿ, ಅವ್ರನ್ನ ಮಾತಾಡ್ಸೋಣ, ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡೋಣ. ಹಾಯ್ ಸರ್. ಹಾ, ನಿಮ್ಮ ಶಾಪ್ ಮತ್ತೆ ಶಾಪ್ ಅಡ್ರೆಸ್ ಹೇಳಿ ಸರ್. ಶಾಪ್ ಬಂದು ಕುಂಬಾರ್ಪೇಟೆ ಅಂತ, ಓಕೆ ರೋಡ್ ಅಂತ ಹೇಳ್ತಾರೆ. ನೀವು ಜಸ್ಟ್ ಅವೆನ್ಯೂ ರೋಡ್ ಬಂದು ಅವೆನ್ಯೂ ರೋಡ್ ಬ್ಯಾಕ್ ಸೈಡ್ ಬಂದ್ರೆ ನಮ್ದು ಅಡ್ರೆಸ್ ಸಿಗ್ತದೆ. ನಿಮ್ಗೆ ಏನು ಬೇಕು ಎಲ್ಲ ಇದೆ. ಹೋಲ್ಸೇಲ್ ರೀಟೇಲ್ ಎರಡು ಇದೆ. ಹೋಲ್ಸೇಲ್ ರೀಟೇಲ್ ಎರಡು ಇದೆ. ಶಾಪ್ ನೇಮ್ ಬಂದು ಆನಂದ್ ನಾವೆಲ್ಟೀಸ್. ಆನಂದ್ ನಾವೆಲ್ಟೀಸ್, ಓಕೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನು ಸಿಗುತ್ತೆ ಸರ್ ಇದು ವಿಗ್ರಹ? ಇದು ಫುಲ್ ಫೇಸ್ ದೊಮ್ಮಲೆ ಗಿಮ್ಮಲೆಲ್ಲ ಬಂದರೆ ಸೆಟ್ 1600 ಸ್ಟಾರ್ಟ್ ಇದೆ. ಹೆವಿ ಕಾಸ್ಟ್ಲಿ ಇದ್ಬೇಕಂದ್ರೆ ಈ ಥರ ಸಿಗ್ತದೆ. ಓಕೆ, ಅದರಲ್ಲಿ ಸ್ಟೋನ್ ವರ್ಕ್ ಜಾಸ್ತಿ ಇದೆಯಾ? ಜುವೆಲ್ಸ್ ಎಲ್ಲ ಜಾಸ್ತಿ ಇದೆ. ಓಕೆ, ಎಂಡಿಂಗ್ ಬಾಡಿ ಬೇಕಂದ್ರೆ 200 ಸ್ಟಾರ್ಟ್ ಇದೆ. 200 ಪ್ಲೈನ್ ಇದು ಸ್ಟಾರ್ಟಿಂಗ್ 1500 ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಇದು ಬಂದು ನಿಮಗೆ ಬೇರೆ ಈ ಡಾಲ್ ಮಾತ್ರ ಬೇಕಂದ್ರೆ 650 ಸ್ಟಾರ್ಟ್ ಇದೆ. ಬರೀ ಡಾಲ್ 650. ಸೆಟ್ ಅಂದ್ರೆ ಒಂದೊಂದು ರೇಟ್ ಇದೆ. 1300. ಓಕೆ ಓಕೆ, 1200 ಇಂದ ಶುರುವಾಗುತ್ತೆ ಸೆಟ್ ವೈಸ್. ಡಾಲ್ ಅಂದ್ರೆ 600. ಓಕೆ, 200 ಇಂದ ಸ್ಟಾರ್ಟ್ ಇದೆ. ಇದು ಸೈಜ್ ವೈಸ್ ಸ್ಟಾರ್ಟಿಂಗ್ ಇದೆ, ಸ್ಮಾಲ 200 ಶುರುವಾಗುತ್ತೆ. ಅಂದ್ರೆ ಫುಲ್ ಸೆಟ್ ಇದು, ಮೇಲೆ ಇದಿಲ್ಲ, ಬರೀ ಇಷ್ಟು, ಅದೇ ಇಷ್ಟು ಮಾತ್ರಕ್ಕೆ. ಓಕೆ, 200 ಶುರುವಾಗುತ್ತೆ. ಎಂಡಿಂಗ್ ಪ್ರೈಸು 2000.
ಇದು ಏನ್ ಪ್ರೈಸ್ ಸರ್? ಇದು ಬಿಗ್ ಸೈಜ್ ಅಲ್ವಾ? ಸೇಮ್ ಅದೇ ತರ ಇದು ಈ ಸ್ಮಾಲ್ ಫೇಸಸ್ ಇದು 250 ಇಂದ ಸ್ಟಾರ್ಟ್ ಇದೆ. 250 ಇಂದ ಸ್ಟಾರ್ಟ್ ಆಗಿ 2200 ವರೆಗೂ ಇದೆ. ಅಂದ್ರೆ ವಿತ್ ಸ್ಟೋನ್ ವರ್ಕ್ ಇಲ್ಲ ಪ್ಲೈನ್? ಇದು ಸ್ಟೋನ್ ವರ್ಕ್. 250 ಪ್ಲೈನ್ ಅಂದ್ರೆ ಕಮ್ಮಿ ಬಿದ್ದು ಬಿಡುತ್ತೆ, ಇನ್ನು ಕಮ್ಮಿ ಬರುತ್ತೆ. ಓಕೆ, ವಿತ್ ಸ್ಟೋನ್ ವರ್ಕ್ 250 ಅಲ್ಲೇ ಪ್ಲೈನ್ ಸಿಗುತ್ತೆ. ಓ ಹೋ, ಓಕೆ, ಮೇಲೆ ಡಿಪೆಂಡ್ ಆಗುತ್ತೆ. ಹಾ ಹಾ, ನೋಡಿ ವರಮಹಾಲಕ್ಷ್ಮಿಗೆ ಅಂತಾನೆ ಎಷ್ಟು ವೆರೈಟೀಸ್ ಸ್ಟಾಕ್ ಬಂದಿದೆ. ಎಲ್ಲ ಸೆಟ್ ರೆಡಿ ಇದೆ, ಜಡೆ ಸಮೇತ ರೆಡಿ ಇದೆ ನೋಡಿ. ಇದೆಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇದೆ ಸರ್? 950 ವೆರೈಟಿ ಇದೆ. ಇದು ಯಾವ್ದಕ್ಕೆ ಯೂಸ್ ಮಾಡೋದು ಸರ್? ವೆಲ್ಕಮ್ ಡಾಗ್. ನೋಡಿ, ಓ ಕರೆಕ್ಟ್, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆ ಕಡೆ ಈ ಕಡೆ ಎರಡು ಗೊಂಬೆ ಈ ತರ ಇಟ್ಟರೆ ಡೆಕೋರೇಷನ್ ತರ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ವರಮಹಾಲಕ್ಷ್ಮಿ ಕೂರಿಸಿ ಆ ಕಡೆ ಈ ಕಡೆ ಈ ತರ ಡಾಲ್ಸ್ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಜಡೆ ಕೂಡ ನಿಮ್ಗೆ ಸಪರೇಟ್ ಆಗಿ ಸಿಗುತ್ತೆ. ನೋಡಿ, ಸ್ಮಾಲ್ ಇದು, ಮೀಡಿಯಮ್, ಬಿಗ್. ಇಂದ ಶುರುವಾಗುತ್ತೆ ಸ್ಮಾಲ್ ಸೈಜ್. ಆನ್ಲೈನ್ ಡೆಲಿವರಿ ಕೂಡ ಅವೈಲಬಲ್ ಇದೆ, ಬಟ್ ಕನ್ಫರ್ಮ್ ಆಗಿ ತಗೊಂಡೇ ತಗೋತೀವಿ ಅಂತ ಇವ್ರಿಗೆ ಆರ್ಡರ್ ಕೊಡಬೇಕು. ಡೆಲಿವರಿ ಚಾರ್ಜ್ ನಿಮ್ಮದೇ ಇರುತ್ತೆ. ನೋಡಿ, ಡಿಫ್ರೆಂಟ್ ವೆರೈಟಿ ಇದೆ, ಇನ್ನು ತುಂಬ ವೆರೈಟಿ ಇದೆ. ಅದಕ್ಕೆ ಶಾಪಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಯಾವ್ದು ಬೇಕಾದ್ರೂ ತಗೋಬೋದು. ನೋಡಿ, ಫುಲ್ ಸ್ಟಾಕ್ ಬಂದಿದೆ. ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಸೀಸನ್ ಇರೋದ್ರಿಂದ ತುಂಬ ವೆರೈಟಿ ಬಂದಿದೆ. ಪ್ರತಿಯೊಂದು ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಇದೆ. ನೋಡಿ, ಇದು ನೆಕ್ಸ್ಟ್ ಫ್ಲೋರು. ಟೋಟಲ್ ಇವತ್ತು 6th ಫ್ಲೋರ್ ಇದೆ. 6th ಫ್ಲೋರ್ ಅಲ್ಲಿ ಡಿಫ್ರೆಂಟ್ ವೆರೈಟಿ ಐಟಮ್ಸ್ ಇದೆ. ಇಲ್ಲಿ ಡ್ಯಾನ್ಸಿಗೂ ಕೂಡ ಸಿಗತ್ತೆ. ಈ ಫಂಕ್ಷನ್ ಅಲ್ಲೆಲ್ಲ ಭರತನಾಟ್ಯ ನೋಡಿ, ಆನ್ಯಲ್ ಫಂಕ್ಷನ್ಗೆಲ್ಲ ರೆಂಟ್ ಕೊಟ್ಟು ತಗೊಂಬರ್ತೀವಲ್ಲ ನೋಡಿ, ಅಲ್ಲಿ ಪ್ರತಿಯೊಂದು ಐಟಮ್ಸ್ ಕೂಡ ಇದೆ ಇವ್ರ ಹತ್ರ. ಗೊಂಬೆಗೆ ಹಾಕೋದು, ಏನ್ ಪ್ರೈಸ್ ಇದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಇದು 180 ಇಂದ ಅಲ್ವಾ? ನೋಡಿ, 180 ಇಂದ ಇದೆ ಸ್ಮಾಲ್ ಸೈಜ್. ಈ ಸೈಜ್ ಇಂದ ಶುರುವಾಗುತ್ತೆ. ಲೋ ಲೆವೆಲ್ ಇಂದ ಹೈ ಲೆವೆಲ್ ವರೆಗೂ ಫುಲ್ ಐಟಮ್ ಸಿಗುತ್ತೆ. ನೋಡಿ, ರೆಡಿ ಕೃಷ್ಣನ್ಗೆ ಬೇಕಾಗಿರುವಂತ ಐಟಮ್ಸ್ಗಳು, ಕಿರೀಟ ಆಗ್ಲಿ, ಜುವೆಲ್ಸ್ ಆಗ್ಲಿ,
ಸೆಟ್ಟು ಒಂದ್ರಲ್ಲೇ ಎಲ್ಲ ಬಂದ್ಬಿಡುತ್ತೆ ನೋಡಿ, ಕೊಳಲು, ಸರ, ಕಿರೀಟ, ಡಾಬು, ಇದೆಲ್ಲ ಏನ್ ಪ್ರೈಸ್ ಇದೆ ಸರ್? ಇದೆಲ್ಲ ಬಂದು ನಿಮಗೆ 40 ಸ್ಟಾರ್ಟ್ ಆಗಿ 40-50 ಇದೆ. ಓಕೆ, ಫುಲ್ ಸೆಟ್ ಬಂದ್ಬಿಡುತ್ತೆ ನಿಮಗೆ, ಫುಲ್ ಸೆಟ್ 40. ದೊಡ್ಡ ಸೈಜ್ ಬೇರೆ ಬೇರೆ. ಓಕೆ ಓಕೆ, ಚಿಕ್ಕ ಸೈಜ್. ಓಕೆ, ಸ್ಮಾಲ್ ಸೈಜ್ ಇಂದ ಶುರುವಾಗುತ್ತೆ, 40 ರುಪೀಸ್ ಸ್ಮಾಲ್ ಸೈಜ್. ಇದು ದೊಡ್ಡ ಸೈಜ್. ಕಿರೀಟ, ಹಾರ, ಡಾಬು, ಡಾಬು, ಕೊಳಲು, ಬಾಜಿಬಂದಿ, ಕೈ ತೋ ಇದಲ್ವಾ ಇದು? ಇದು ಓಲೆ ಎಲ್ಲ ಬಂದ್ಬಿಡುತ್ತೆ. ಲಾಸ್ಟ್ ಪ್ರೈಸ್ ಏನಿದೆ ಸರ್ ಈ ಸೆಟ್? ಪ್ರೈಸ್ ಬಂದು 450. ಓಕೆ, ಅದೇ ವೇರಿಯಂಟ್ ಇದೆ. ನೋಡಿ ಡಿಫ್ರೆಂಟ್ ಸಿಗುತ್ತೆ, ಫುಲ್ ಸ್ಟಾಕ್ ಇದೆ. ಹೋಲ್ಸೇಲ್ ಬೇಕಾದರೂ ತೊಗೋಬೋದು, ಸಿಂಗಲ್ ಪೀಸ್ ಕೂಡ ತೊಗೋಬೋದು. ನಮಗೆ ಸಿಗುವಂಥ ಐಟಮ್ಗಳೆಲ್ಲ ಸಿಗುತ್ತೆ. ನೋಡಿ ಡ್ರಾಮಾಗೆ ಸಿಗುವಂಥ ಐಟಮ್ಸ್ ಕೂಡ ಸಿಗುತ್ತೆ. ನೋಡಿ ಭರತನಾಟ್ಯ ಡ್ರೆಸ್ಸು ಸ್ಟಾರ್ಟಿಂಗು 5 ಇಯರ್ಸಿಂದ ಸಿಗುತ್ತೆ. ಕಲರ್ ದಿ ಕಲರ್ಸು ಡಿಫ್ರೆಂಟ್ ಕಲರ್ಸ್ ಇದೆ, ಯಾವ ಕಲರ್ ಬೇಕಾದರೂ ಚೂಸ್ ಮಾಡ್ಕೋಬೋದು. ನೋಡಿ ಡೆಕೋರೇಷನ್ ಐಟಮ್ಸು, ಯಾರಿಗಾದರೂ ಗಿಫ್ಟ್ ಕೂಡ ಮಾಡ್ಬೋದು. ಸಪ್ತಪದಿ ವರ್ಕ್ ಇರೋದಿದು. ಇದು ಸ್ಟಾರ್ಟಿಂಗ್ ಏನಿಂದ ಶುರುವಾಗುತ್ತೆ ಸರ್ ಪ್ರೈಸು? 1200. ನೋಡಿ 1200 ಇಂದ ಶುರುವಾಗುತ್ತೆ, ಸ್ಮಾಲ್ ಟು ಬಿಗ್. ಒಂದೊಂದು ರೇಟ್ ಇದೆ. ನೋಡಿ ಇದು ಮದುವೆದು ಮಾಲ, ಸಾರಿ ಪ್ರೆಗ್ನೆನ್ಸಿ, ಇದು ಸೀಮಂತ ಪ್ರೋಗ್ರಾಮ್ ಮಾಡ್ತಾರಲ್ಲ. ಇದು ಆಫ್ ಸಾರಿ ಫಂಕ್ಷನ್ಸ್. ಇದು ಆಫ್ ಸಾರಿ ಫಂಕ್ಷನ್ಸ್. ಗಿಫ್ಟ್ ಕೊಡ್ಬೋದು, ರಿಟರ್ನ್ ಗಿಫ್ಟ್ ಕೊಡ್ಬೋದು ನೋಡಿ, ತಗೊಂಡು ಎಂಗೇಜ್ಮೆಂಟ್ದು. ನೋಡಿ ವಿತ್ ರಿಂಗ್ ಇದೆ, ಫ್ರೂಟ್ಸು, ನೆಕ್ಲೆಸ್ಸು, ಹಾರ ಎಲ್ಲ ಇದೆ ನೋಡಿ. ಇದು ಸೀಮಂತದ್ದು, ಬ್ಯಾಂಗಲ್ಸು, ಫ್ರೂಟ್ಸು, ಹಾರ ಇದರಲ್ಲೂ ಅಷ್ಟೇ. ಸೀಮಂತ ಮಾಡುವಾಗೆಲ್ಲ ಏನೇನು ಇಡ್ತೀವಿ ಆ ಥರ ಐಟಮ್ಸ್ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ ನೋಡಿ. ಸಾಯಿಬಾಬಾ ಪೇಟ ಡಿಫ್ರೆಂಟ್ ಸೈಜು ಸಿಗುತ್ತೆ, ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ. ಇದು ಸ್ಮಾಲ್ ಸೈಜು. ಸ್ಮಾಲ್ ಸೈಜ್ ಏನು ಪ್ರೈಸ್ ಸರ್ ಸ್ಟಾರ್ಟಿಂಗ್ ಸೈಜು? ಸ್ಟಾರ್ಟಿಂಗ್ ಸೈಜ್ ಬಂದು 500 ತನಕ ಇದೆ. ಕಲರ್ಸು, ಸೈಜು, ಡಿಸೈನು ಎಲ್ಲ ಚೇಂಜ್ ಆಗುತ್ತೆ ನೋಡಿ. ಡಿಫ್ರೆಂಟ್ ಕಲರ್ಸು ನೋಡಿ, ಅದಕ್ಕೆ ಮಾಲಗಳು ಸಿಗುತ್ತೆ ನೋಡಿ. ತುಂಬ ಐಟಮ್ಸ್ ಇದೆ. ನೋಡಿ ಇದು ಬಿಗ್ ಸೈಜ್, ಅವಾಗೆ ಡ್ರೆಸ್ ಕೂಡ ಸಿಗತ್ತೆ, ಕೃಷ್ಣಂಗೂ ಡ್ರೆಸ್ ಕೂಡ ಸಿಗತ್ತೆ ನೋಡಿ. ವಿತ್ ಸ್ಟೋನ್ ವರ್ಕು ಕಿರೀಟ ಕೂಡ ಇದೆ. ಡಿಫ್ರೆಂಟು ಕೃಷ್ಣನ್ಗಲ್ಲ, ವೆಲ್ಗ್ರೋ ಬಂದಿದೆ. ಎಷ್ಟು ಬೇಕಾದರೂ ನಿಮಗೆ ಸೈಜು ಟೈಟು ಲೂಸು ಮಾಡ್ಕೋಬೋದು. ಇಲ್ಲಿ ಇಡ್ಲಿ ಬಿಡಿ ಸರ್, ಪರವಾಗಿಲ್ಲ, ವೆಲ್ಗ್ರೋ ಇದೆ ನೋಡಿ. ಎಷ್ಟು ಬೇಕಾದರೂ ಟೈಟು ಲೂಸು ಮಾಡ್ಕೋಬೋದು ನೋಡಿ. ಕಾಳಿದೇವಿ ವೇಷ ಹಾಕೋಬೇಕು ಅಂದರೆ ರುಂಡಮಾಲ, ಓ ರುಂಡಮಾಲ ಅಂತೆ ನೋಡಿ. ನೋಡಿ ರುಂಡಮಾಲ ಸೈಜ್ ವೈಸ್ ಸಿಗತ್ತೆ, ಹೋಲ್ಸೇಲು ಪ್ರತಿಯೊಂದು ಐಟಮ್ ಇದೆ. ಇದಕ್ಕಿಂತ ಸ್ಮಾಲ್ ಕೂಡ ಬರುತ್ತೆ ಸರ್ ಇದು ನೋಡಿ. ಸ್ಮಾಲ್, ಬಿಗ್, ಮೀಡಿಯಮ್ ಪ್ರತಿಯೊಂದು ಸೈಜ್ ಇದೆ. ಸೈಜ್ ವೈಸ್ ರುಂಡಮಾಲ ಮಹಾಕಾಳಿ ಏನಾದರೂ ಡ್ರಾಮಾ ಮಾಡಬೇಕು ಅಂದರೆ ಹೆಂಗಿದೆ ನೋಡಿ. ಓಕೆ ನೋಡಿ, ಹಾಫ್ ಸ್ಯಾರಿ ಸೆರೆಮನಿನಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಟು ಮೇಲೆ ಡೆಕೋರೇಟ್ ಮಾಡಿ ಇದು ಮಾಡ್ತಾರಲ್ಲ ಆ ಥರ ಬುಟ್ಟಿಗಳು. ಇದು ಸೈಜ್ ವೈಸ್ ಇದೆಯಾ ಸರ್?
ಎರಡೇ ಸೈಜ್, ಎರಡೇ ಸೈಜ್ ಅಂತೆ ನೋಡಿ. ಇದು ಸ್ಮಾಲ್ ಒಂದು, ಕ್ಲಾತ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಇದರಲ್ಲಿ ಎರಡು ಕ್ಲಾತ್ ಬರುತ್ತೆ ನಿಮಗೆ, ನಾರ್ಮಲ್ ಕ್ಲಾತ್ ಒಂದು ಬರುತ್ತೆ. ಹಾಂ ಹಾಂ, ವೆಲ್ವೆಟ್ ಕ್ಲಾತ್ ಒಂದು, ನಾರ್ಮಲ್ ಕ್ಲಾತ್ ನೋಡಿ. ಎರಡು ಬುಟ್ಟಿ ಸೆಟ್, ಅದು ಸಿಂಗಲ್ ಇಲ್ಲ. ಓಕೆ ನೋಡಿ, ರುಂಡ ಮಾಲ ವಿಚಿತ್ರವಾಗಿದೆ. ಏನಾದರೂ ವೇಷ ಹಾಕಬೇಕು, ಡ್ರಾಮಾ ಮಾಡಬೇಕು, ಸ್ಕೂಲ್ ಫಂಕ್ಷನಲ್ಲೆಲ್ಲ ನಾಟಕ ಮಾಡಬೇಕು ಅಂದರೆ ಈ ಥರ ಡಿಫ್ರೆಂಟ್ ಆಗಿರೋ ರುಂಡ ಮಾಲ ಸಿಗುತ್ತೆ ನೋಡಿ. ನೋಡಿ ಕೊಳಲು ಸ್ಟಾರ್ಟಿಂಗ್ 140 ಶುರುವಾಗುತ್ತೆ. ಇದು ಏನಾದರೂ ವೇಷ ಹಾಕಬೇಕು ಅಂದರೆ ಬಾಯಿ ಕೂಡ ಓಪನ್ನು ಮಾಡ್ಬೋದು, ಆ ಥರ ಇದೆ. ಚೆನ್ನಾಗಿದೆ ತೊಟ್ಲು ನೋಡಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಸರ್? ನೋಡಿ ಜೀರೋ ಸೈಜ್, ಸೈಜ್ ವೈಸ್ ವರಮಹಾಲಕ್ಷ್ಮಿ ಫೇಸಸ್ ನೋಡಿ, ಡಿಫ್ರೆಂಟ್ ಸೈಜ್ ಇದೆ. ಫುಲ್ ಸ್ಟಾಕ್, ಹೋಲ್ಸೇಲ್ ಬೇಕು ಅಂದರೆ ತೊಗೊಂಡೋಗ್ಬೋದು ನೋಡಿ. ಡಿಫ್ರೆಂಟ್ ಕಲರ್ಸ್ ಕೂಡ ಇದೆ, ಡಿಫ್ರೆಂಟ್ ಸೈಜು, ವೆರೈಟಿ ಡಿಸೈನ್ಸು ನೋಡಿ. ಎಷ್ಟು ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಿರೀಟ ಇದೆ. ಸತ್ಯನಾರಾಯಣ ಸ್ವಾಮಿ ಫೇಸಸ್ಸು, ಇದು ನರಸಿಂಹಸ್ವಾಮಿದ ಅಮ್ಮನ್. ಓಕೆ, ದೇವಿ ವಿಗ್ರಹ ಇದು ಒಂಥರ ಇದೆ ನೋಡಿ. ನೋಡಿ ವರಾಹ ಸ್ವಾಮಿ ವಿಗ್ರಹ ಕೂಡ ಇದೆ, ಫೇಸು ಎಷ್ಟು ಚೆನ್ನಾಗಿದೆ. ಸ್ಮಾಲ್ ಸೈಜ್ ವರಾಹ ನೋಡಿ, ಇವ್ರ ಶಾಪಲ್ಲಿ ಮಾತ್ರ ಸಿಗುತ್ತೆ ಇದು. ವರಾಹದು ಫೇಸು ಈ ಥರ ಯಾರಿಗಾದ್ರೂ ಬೇಕಂದರೆ ಇವ್ರ ಶಾಪಿಗೆ ಬರಬೇಕು, ತುಂಬ ಚೆನ್ನಾಗಿದೆ ನೋಡಿ. ಇದು ಕೋಲ್ಕತ್ತಾ ಕಾಳಿಯಂತೆ. ಪ್ಲಾಸ್ಟಿಕ್ ಸರ್ ಮೆಟೀರಿಯಲ್ಲು? ಫೈಬರ್, ಫೈಬರ್ ಮೆಟೀರಿಯಲ್ಲು ನೋಡಿ, ವಿತ್ ಸ್ಟೋನ್ ವರ್ಕು ನೋಡಿ. ಸೈಡು ಜಡೆ ಸಮೇತ ಮೇಲೆ ಯಾವ ಥರ ವರ್ಕ್ ಮಾಡಿದ್ದಾರೆ. ಇದೆಲ್ಲ ಸ್ಮಾಲಿಂದ ಬಿಗ್ವರೆಗೂ ಸಿಗುತ್ತೆ ನಿಮಗೆ ನೋಡಿ. ಇದು ಒಂದು ಸ್ವಲ್ಪ ಬಿಗ್ ಇದೆ, ಕಲರ್ ಚೇಂಜ್ ಇದೆ. ಹೈ ಕ್ವಾಲಿಟಿನೂ ಇದೆ, ಲೋ ಕ್ವಾಲಿಟಿನೂ ಇದೆ. ಮೆಟಲ್ ಇದು. ನೋಡಿ ಸ್ಟೋನ್ ಕಿರೀಟ ಆಲ್ರೆಡಿ ರೆಡಿ ಇದೆ. ನೋಡಿ ಸಿಲ್ವರ್ ಕೋಟೆಡ್, ಕಾಪರ್ ಕ್ಲೋಕ್ ಕೋಟೆಡ್ ನೋಡಿ. ಸೈಜ್ ವೈಸ್ ಸಿಗುತ್ತೆ ಜರ್ಮನ್ ಸಿಲ್ವರ್ ಅಲ್ಲಿ. ಇದು ಪೀಸ್ ಲೆಕ್ಕನಾ? ಪೀಸ್ ಲೆಕ್ಕ, ಕೆ ಜಿ ಲೆಕ್ಕ. ಓಕೆ, ಪೀಸ್ ಲೆಕ್ಕ, ಕೆ ಜಿ ಲೆಕ್ಕ ಜರ್ಮನ್ ಸಿಲ್ವರ್ ಫೇಸಸ್ ಸಿಗುತ್ತೆ. ಎರಡು ವೆರೈಟಿ ಇದೆ, ಎರಡು ವೆರೈಟಿ ಸೈಜ್ ಸಿಗುತ್ತೆ, ಮತ್ತೆ ಡಿಸೈನ್ ಎಲ್ಲ ಚೇಂಜ್ ಇದೆ ನೋಡಿ. ಇದು ಚೆನ್ನಾಗಿದೆ, ಇದೆಲ್ಲ ಹೆವಿ ಕ್ವಾಲಿಟಿ ಇದೆ. ಬೇಕಾ ತಂಜಾವೂರು ಪೈಂಟ್ ಇದೆ ಅದು. ಓಕೆ ಇದು ತುಂಬ ವೆರೈಟಿ ಇದೆ. ಫೇಸಸ್ ಅಂತೂ ಡೆಕೋರೇಷನ್ಗೆ ಫ್ಲವರ್ಸ್, ಆರ್ಟಿಫಿಷಿಯಲ್ ಫ್ಲವರ್ ಕೂಡ ಇದೆ. ಜಡೆ ಇದು ಮುಗ್ಗಿನ ಜಡೆ ಟೈಪಾ? 60 ಸ್ಟಾರ್ಟ್ ಆಗಿ 80 ವರೆಗೂ ಇದೆ ನಮ್ಮ ಕಡೆ ನೋಡಿ. ಜಡೆ 60 ಸ್ಟಾರ್ಟ್ ಆಗಿ 80 ವರೆಗೂ ಸಿಗುತ್ತೆ. ಸೈಜು ದೊಡ್ಡದೆಲ್ಲ ಸಿಗತ್ತಾ? ದೊಡ್ಡ ಸೈಜ್. ಹಾಂ ಹಾಂ, ಇದು ಎಷ್ಟು ಬಿಲ್ಲೆ ಇರೋದು? ಸುಮ್ಮನೆ ಸೆಟ್ ಅಷ್ಟೇ ಇದು ನೋಡಿ. ಜಡೆ ಹಾಕ್ಕೊಂಡು ಮೇಲೆ ಇದು ಸುಮ್ಮನೆ ಫಿಕ್ಸ್ ಮಾಡ್ಕೊಳ್ಳೋ ಥರ ಇದು ಅಷ್ಟೇ ಮೇಲೆ ನೋಡಿ. ಜಡೆ ಇದು ಏನು ಪ್ರೈಸಿಂದ ಶುರು ಆಗುತ್ತೆ? 75-80 ಸ್ಟಾರ್ಟ್ ಇದೆ. ಕ್ವಾಲಿಟಿ ಮೇಲೆ ಡಿಪೆಂಡ್ ಇದೆ ಅಂತೆ. ಸೈಜ್ ಕೂಡ ಡಿಫ್ರೆಂಟ್ ಸಿಗುತ್ತೆ, ಡಿಸೈನು ಮೇಲೆ ಬಿಲ್ಲೆಗಳು ಕೂಡ ಚೇಂಜ್ ಆಗುತ್ತೆ ಡಿಸೈನ್. ನಿಮಗೆ ಸ್ಟಾರ್ಟಿಂಗ್ 75-80 ಇದೆ ನೋಡಿ. ಗೊಂಬೆಗೆ ಡ್ರೆಸ್ ಕೂಡ ಸಿಗುತ್ತೆ. ಎಷ್ಟು ವೆರೈಟಿ ಸೈಜಿಂದ ಇದೆ, ಯಾವ್ದು ತೋರಿಸೋದು ಯಾವ್ದು ಬಿಡೋದು.
ನೋಡಿ ಜಡೆದು ವೆರೈಟಿ, ಡಿಫ್ರೆಂಟ್ ವೆರೈಟಿ. ಸ್ಟಾರ್ಟಿಂಗ್ 75-80 ಹೈ ಪ್ರೈಸ್ವರೆಗೂ 200-500 ಈ ಥರ ಫುಲ್ಲು ಇದೆ. ಆ್ಯಂಟಿಕ್ ಪೀಸು, ನಾರ್ಮಲ್ ಪೀಸಾ? ಎಷ್ಟಿದೆ? 9 ಬಿಲ್ಲೆನಾ? 9 ಬಿಲ್ಲೆಗಳಿದಾವೆ ನೋಡಿ. ನೋಡಿ ಈ ಥರ ಡಿಸೈನ್ ಕೂಡ ಚೇಂಜ್ ಆಗುತ್ತೆ. ನೋಡಿ ಜಡೆಗಳು, ನೋಡಿ ಇದು ಸೀಮಂತ ಪ್ರೋಗ್ರಾಮಲ್ಲಿ ಅಥವಾ ಹ್ಯಾಪ್ ಸಾರಿ ಫರ್ಮ ಇದು ಪ್ರೋಗ್ರಾಮಲ್ಲೆಲ್ಲ ಇದು ಓಪನ್ ಮಾಡಬೇಕು. ಬಟ್ ಕವರ್ ಪ್ಯಾಕ್ ಆಗಿದೆ, ಓಪನ್ ಮಾಡಿ ಇದರೊಳಗಡೆ ಈ ಕೊಬ್ಬರಿನ ಹಿಟ್ಟು ಕೊಡ್ಬೋದಂತೆ, ಗಿಫ್ಟ್, ರಿಟರ್ನ್ ಗಿಫ್ಟ್ ಥರ. ಇಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್, ಕೊಬ್ಬರಿ ಇಡೋದಕ್ಕೆ ಅಂತಲೇ ಮಾಡಿದ್ದಾರೆ. ಓಪನ್ ಮಾಡ್ಬೋದು ಇಲ್ಲಿ ಮಧ್ಯದಲ್ಲಿ, ಡಿಸೈನ್ ಬೇರೆ ಸಿಗತ್ತೆ. ಡಾಲ್ಸು ಮಕ್ಕಳಿಗೆಲ್ಲ ಗಿಫ್ಟು ಕೊಡ್ಬೋದು. ಸೈಜ್ ಸ್ಮಾಲ್ ಇಂದ ಬಿಗ್ಗು ಇದೆ ನೋಡಿ. ಅದು ಮೆಟೀರಿಯಲ್ ಏನು ಸರ್? ಇದು ಮರ, ತೇಕ್ ಮರ ಅಂತ. ಪಟ್ಟದ ಗೊಂಬೆನಾ? ನೋಡಿ ಎಷ್ಟು ಚೆನ್ನಾಗಿದೆ ಪಟ್ಟದ ಗೊಂಬೆ, ವುಡ್ಡನಲ್ಲಿದೆ, ತುಂಬ ಚೆನ್ನಾಗಿದೆ. ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ. ಸೈಜ್ ವೈಸ್ ಇದೆ ನೋಡಿ ಪಟ್ಟದ ಗೊಂಬೆ, ಅದಕ್ಕಿಂತ ಸ್ವಲ್ಪ ಸ್ಮಾಲ್ ಇದು ಸೆಟ್ಟು. ಓಕೆ, ಸೀಮಂತದ್ದು ಗೊಂಬೆ ಇದು, ಸಿಂಗಲ್ ಪೀಸು, ಗಿಫ್ಟ್ ಕೊಡ್ಬೋದು ಮತ್ತು ಫಂಕ್ಷನಲ್ಲಿ ಕೂಡ ಸೈಡಿಗೆ ಇಡ್ಬೋದು ಒಂಥರ ಡೆಕೋರೇಟಿವ್ ಥರ. ಹಾಂ ಹಾಂ ಇಟ್ಕೊಳ್ಳಿ ಸರ್. ಸ್ಯಾರಿ ಕಲರ್ ಕೂಡ ಚೇಂಜ್ ಆಗುತ್ತೆ, ಡಿಸೈನು ವೆರೈಟಿ ಇದೆಲ್ಲ ಬೇರೆ ಇದೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಸರ್? ಒಬ್ಬೊಬ್ಬರು ಡೆಕೋರೇಷನ್ಗೆ ತಗೊಂಡಿದ್ದಾರೆ, ಈ ಫಂಕ್ಷನ್ಗಳಲ್ಲಿ ಫ್ಲವರ್. ಹಾಂ 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 ಮದುವೆ ಫಂಕ್ಷನಲ್ಲೆಲ್ಲ ನೀರು ಹಾಕಿ ಉಂಗುರ ಹಾಕಿ ಆಟ ಆಡ್ತಾರಲ್ಲ ಆ ಥರ ಯೂಸ್ ಆಗುತ್ತಾ? ಓಕೆ. ಇದು ಮೆಟೀರಿಯಲ್ಲು ಸ್ಟೀಲು, ಸ್ಟೀಲ್ಗೆ ಮೇಲೆ ಡೆಕೋರೇಟ್ ಮಾಡಿದ್ದಾರಾ? ತುಂಬ ಚೆನ್ನಾಗಿದೆ. ಅದು ಅದೊಂದು ತೋರಿಸಿ. ಇದು ಸೈಜು ಎರಡೇ ಸೈಜಾ? ಇದು ಕಳ್ಸಾನಾ? ನೋಡಿ ಸೇರು ಅಕ್ಕಿ ಇಟ್ಟು ಸೇರ್ ಒದಿಸ್ತಾರಲ್ವಾ, ಸೇರ್ ಕೂಡ ನಿಮ್ಗೆ ವಿತ್ ಡೆಕೋರೇಟ್ ಸೈಜು ಕೂಡ ಸಿಗತ್ತಂತೆ. ವೆರೈಟಿ ತುಂಬಾ ಇದೆ. ಕಳಸ ನೋಡಿ, ಏನಾದ್ರು ದೇವ್ರ ಫಂಕ್ಷನ್ ಮಾಡುವಾಗ ಒಂಥರ ಡೆಕೋರೇಟಿವ್ ಆಗಿ ಇಡೋಕೆ ತುಂಬಾ ಚೆನ್ನಾಗಿದೆ. ಕಲರ್ಸು ಡಿಸೈನ್ ಎಲ್ಲ ಸಿಗತ್ತಾ? ನೋಡಿ ಬಿಂದಿಗೆಗಳಲ್ಲಿ ಎಷ್ಟು ವೆರೈಟಿ ಇದೆ, ಸೇರು ಬಿಂದಿಗೆಗಳಲ್ಲಿ ಸೈಜು ವರ್ಕ್ ಎಲ್ಲ ಚೇಂಜ್ ಇದೆ. ಸ್ಟೋನ್ ವರ್ಕು ಮತ್ತು ಬೀಡ್ಸಲ್ಲೆಲ್ಲ ತುಂಬ ವರ್ಕ್ ಮಾಡಿರೋಂಥದ್ದಿದೆ. ಇದೇನು ನವಿಲ ಇದು? ಓಹೋ ವೆಲ್ವೆಟ್ ನೋಡಿ, ವೆಲ್ವೆಟ್ ಕ್ಲಾತಲ್ಲಿ ಮಾಡಿರೋದು ನವಿಲು. ಹಾಂ ಹಾಂ ಕಲರ್ಸು ಕೂಡ ಇದೆ, ತುಂಬ ಅಂದರೆ ತುಂಬ ವೆರೈಟಿ ಇದೆ, ಯಾವ್ದು ಬೇಕಾದರೂ ತಗೋಬೋದು. ಗೃಹ ಪ್ರವೇಶ ಸೆಟ್ಟು ನೋಡಿ, ಹಸು ಸಮೇತ ಇದೆ. ದೀಪ ಹಸು ದೀಪನ ಅದು? ನೋಡಿ ಇದೆಲ್ಲ ಲಕ್ಷ್ಮೀ ಲಂಗಗಳು, ರೆಡಿ ಲಂಗಗಳು. ಓಕೆ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ನೋಡಿ ಇದು ನೆಕ್ಸ್ಟ್ ಫ್ಲೋರು, ಫುಲ್ ಪೂಜಾ ಐಟಮ್ಸು, ಪೂಜೆಗೆ ಬೇಕಾಗಿರುವಂಥ ಜುವೆಲ್ಸು ಎಷ್ಟು ಬೇಕು ಫುಲ್ ಇದೆ ನೋಡಿ. ಸ್ಮಾಲ್ ಟು ಬಿಗ್ಗು, ಪ್ಲೇಟ್ಸು, ಕಿರೀಟ, ಡ್ರೆಸ್ಸು, ಸಾಯಿಬಾಬಾ ಡ್ರೆಸ್ಸು. ಹಾಂ 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 ನೋಡಿ, ಇದೆಲ್ಲ ಸ್ಟೋನ್ ಡೆಕೋರೇಷನ್ ಐಟಮ್ಸ್ಗಳು,
ಸ್ಟಿಕ್ಕರ್ ಹಣೆಗೆ ಮೂಗ್ ಬಟ್ ನಾಮ ನಾಮ ನೋಡಿ ನೋಡಿ ನಾಮ ಬೇಕಾದ್ರೆ ಡಿಫ್ರೆಂಟ್ ಸೈಜ್ ಅಲ್ಲಿ ಸಿಗತ್ತೆ. ಇದು ನಾಮನೇನಾ? ಇಲ್ಲ, ಇದು ಡೆಕೋರೇಷನ್ ಗೆ. ಡೆಕೋರೇಷನ್ ಗೆ ಸುಮ್ಮನೆ ಡೆಕೋರೇಷನ್. ಹಾ ಹಾ, ವೆರೈಟಿ ಗಳು ಇದೆ. ಓಕೆ, ಅದು ನೆಟ್ ಬ್ಲಾಕ್ ಇದೆ. ಕಣ್ಣು ಕಣ್ಣು ಸೈಜ್ ವೈಸ್ ಇದೆ. ಓಕೆ, ಇದು ಸ್ಟೋನ್ ಗಳು. ಇದು ಸ್ಟೋನ್ ಡೆಕೋರೇಟಿವ್ ಗೋಲ್ಡ್ ಕಲರ್. ಇದು ಇಯರಿಂಗ್ಸ್? ಹಾ, ಇದು ಇಯರಿಂಗ್ಸ್. ಇದು ತಾಳಿ ತಾಳಿ ಸೆಟ್. ಪೆಂಡೆಂಟ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಏನ್ ಸರ್? ಇದು ಲೋ 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 ಪ್ರೈಸ್ ಇಂದ ಐ ಪ್ರೈಸ್ ವರೆಗೂ ಬಂದ್ಬಿಡ್ತಾ ಇದೆ. 350 ಇಂದ ಇದೆ. ಸ್ಟೋನ್, ಪ್ಲೈನ್ ಎಲ್ಲ ಒಂದೊಂದು ಒಂದೊಂದು ರೇಟ್ ಇದೆ. ಪ್ರಭಾವಳಿನ ಇದು. ಇದರಲ್ಲಿ ಸ್ಮಾಲು ಸಿಗುತ್ತೆ. ಸ್ಮಾಲು, ಮೀಡಿಯಂ, ನಾಲ್ಕು ಸೈಜ್ ಇದೆ. ನಾಲ್ಕು ಸೈಜ್, ಡಿಸೈನ್ಸ್ ಎರಡಿದೆ. ಹಾಂ ಹಾಂ, ಡಿಸೈನ್ ಬೇಕು. ಡಿಸೈನ್ ಓಕೆ ನೋಡಿ. ರಂಗೋಲಿ ದೇವ್ರ ಮುಂದೆ ರಂಗೋಲಿ ಈ ಥರ ಡೆಕೋರೇಟಿವ್ಗೆ ರೆಡಿ ಇದೆ. ಇಟ್ಟು ನೀವು ಡೆಕೋರೇಟ್ ಮಾಡ್ಬೋದು. ಡಿಫ್ರೆಂಟ್ ಸೈಜ್ ಇದೆಯಾ ನೋಡಿ. ವೆರೈಟಿ ಕಲರ್ಸ್, ವೆರೈಟಿ ಡಿಸೈನ್ಸ್, ತುಂಬ ಸ್ಟಾಕ್ ಇದೆ ನೋಡಿ. ಸ್ಕ್ರೀನ್ ಹತ್ರ ಸೈಡಿಗೆ ಡೋರಿಗೆ ಕಟ್ತಾರಲ್ಲ ಆ ಕಡೆ ಈ ಕಡೆ ಡೆಕೋರೇಷನ್ ಟೈಪ್. ಓಕೆ, ಶೋಕೇಶಲ್ ಕೂಡ ಇಡ್ಬೋದು. ಆನೆಗಳು ವೈಟ್ ಮೆಟಲ್ ಕೂಡ ಸಿಗತ್ತೆ. ಇದು ಪಿಂಗಾಣಿ ಐಟಮ್ ಇದು, ಬಟ್ ವರ್ಕ್ ಇದೆ, ತುಂಬ ವರ್ಕ್ ಮಾಡಿದ್ದಾರೆ. ಆನೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆನೆ ನೋಡಿ, ವರಮಹಾಲಕ್ಷ್ಮಿಗೆ ಸ್ಟ್ಯಾಂಡ್ ಮಾಡ್ಬೋದು. ಈ ಥರ ಆ ಕಡೆ ಸೈಡ್ ಈ ಕಡೆ ಸೈಡ್ ಡೆಕೋರೇಟಿವ್ ಆಗಿ ಸ್ಟ್ಯಾಂಡ್ ಮಾಡ್ಬೋದು. ಇದು ಇದು ಸಪ್ರೇಟು, ಅವರು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ತೋರಿಸಿ ಸರ್ ಅದು ಯಾವ ಥರ ಅಂತ ನೋಡಿ. ಆ ಥರ ಅಷ್ಟೇ ಓಪನ್ ಮಾಡಿ ಆ ಥರ ಫಿಕ್ಸ್ ಮಾಡ್ಕೋಬೋದು. ಮತ್ತೆ ತೆಗೆದು ಎತ್ತಿಟ್ಕೊಳ್ಬೋದು. ಗೋಡೆಗೂ ಸ್ಟಿಕ್ ಮಾಡ್ಕೋಬೋದು. ಹೌದಾ? ಗೋಡೆಗೆ ಇದು ಬ್ಯಾಕ್ ಸೈಡು ಮಾಡ್ಕೋಬೋದು. ಓಕೆ, ನೋಡಿ ಅದರಲ್ಲೇ ಇದು ದೊಡ್ಡ ಸೈಜು, ಇದು ಸ್ಮಾಲ್ ಸೈಜ್. ಇದೇ ಥರನೇ ಸೇಮು, ಅದು ಬಿಗ್ ಸೈಜು. ಇದರಲ್ಲಿ ಮೀಡಿಯಂ ಕೂಡ ಸಿಗತ್ತೆ, ಅದು ಕೂಡ ಸ್ಟ್ಯಾಂಡ್ ಮಾಡ್ಕೋಬೋದು. ಬಿಗ್ ಸೈಜ್ ಅಷ್ಟೆ. ಇದೆಲ್ಲ ಅರ್ಶಿನ ಕುಂಕುಮ ಕೊಡೋದು ನೋಡಿ. ಅರ್ಶಿನ ಕುಂಕುಮ ಕೊಡೋಕ್ಕೆ ವೆರೈಟಿ ಇದೆಯಾ ಸರ್? ಇದೊಂದಿದೆ ನೋಡಿ. ನಾಮಗಳು ಇದು ಕೂಡ ಸ್ಟ್ಯಾಂಡ್ ಮಾಡ್ಕೋಬೋದು ನೋಡಿ. ಇಲ್ಲಿ ಫಿಕ್ಸ್ ಮಾಡ್ಕೋಬೇಕಷ್ಟೆ ನೋಡಿ. ಕಿರೀಟ ಸ್ಟೋನ್ ವರ್ಕು ಫುಲ್ ಗ್ರ್ಯಾಂಡ್, ಸ್ಮಾಲ್ ಟು ಬಿಗ್ ಇದೆ. ತುಂಬ ವೆರೈಟೀಸ್ ಇದೆ. ಹೋಲ್ಸೇಲು ಯಾರಾದರೂ ಹೊಸದಾಗಿ ಶಾಪ್ ಇಡ್ತೀವಿ ಅಂದರೆ ಇಲ್ಲಿ ಫುಲ್ ಐಟಮ್ಸ್ ಇದೆ. ಎಲ್ಲ ಥರ ಪ್ರತಿಯೊಂದು ಐಟಮ್ಸ್ ಇದೆ, ಒಂದು ಸಾವಿರಾರು ಐಟಮ್ಸ್ ಇದೆ. ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು, ಹೋಲ್ಸೇಲಲ್ಲಿ ಕೊಡ್ತಾರೆ. ನೋಡಿ ಡೆಕೋರೇಷನ್ಗೆ ಸ್ಟೋನ್ ವರ್ಕ್ ಇರೋದು, ಸೈಜ್ ವೈಸು ಮತ್ತು ಡಿಸೈನು ಕೂಡ ಚೇಂಜ್ ಆಗುತ್ತೆ. ಪ್ಯಾಕೆಟ್ ಲೆಕ್ಕ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಂದು ನಿಮಗೆ 120 ಪ್ಯಾಕೆಟ್ ಇಂದ ಇದೆ. ನಿಮಗೆ ಪ್ಯಾಕೆಟ್ 120 ಈ ತರ ಬಂದಿದೆ. 120 240 ಅದೆಲ್ಲ ಸಿಂಗಲ್ ಪೀಸ್ ಲೆಕ್ಕ. ಸಿಂಗಲ್ ಪೀಸ್
ಸಿಂಗಲ್ ಪೀಸ್ ಬರುತ್ತೆ ನೋಡಿ. ಇದೆಲ್ಲ ಪ್ಯಾಕೆಟ್ ಲೆಕ್ಕ ಕಣ್ಣುಗಳು, ತಾಳಿ, ನಾಮ ಪರಮಲಕ್ಷ್ಮಿಗೆ ತಾಳಿ, ತಟೇಲಿಟ್ಟಿ ಕೊಡ್ತಾರೆ. ಓಕೆ, ಇದರಲ್ಲಿ 106 ವೆರೈಟಿ ಇದೆ ತಾಳಿಯಲ್ಲಿ. ಹಾಂ ಹಾಂ ನೋಡಿ, ಶಿವನ್ ನಾಮನದು ಸೂರ್ಯಚಂದ್ರ ದೇವರುಗಳಿಗೆ. ಸೂರ್ಯಚಂದ್ರ ನೋಡಿ, ದೊಡ್ಡದು ನೆಕ್ಲೆಸ್ ಕೂಡ ಇದೆ. ಹಾರ ಸಿಂಗಲ್ ಬೇಕಾ? ಸಿಂಗಲ್ ಮೂರು ಬೇಕಾ? ಮೂರು. ಓಕೆ, ಡಬಲ್ ಸ್ಟೆಪ್ ಬೇಕಾ? ಓಕೆ, ಇದು ಕಿರೀಟ. ಗಣೇಶನ ಗಣೇಶನ ಅವರಿಗೆ. ಛತ್ರಿ ಬೇಕಾ? ಛತ್ರಿ ಸಿಕ್ಕಿರುತ್ತೆ. ಫಿಕ್ಸ್ ಮಾಡ್ಕೋಬೇಕಾ ಅದಕ್ಕಲ್ಲ? ಸಿಕ್ಕು ಛತ್ರಿ ಸಿಕ್ಕಿದೆ. ಕಿರೀಟ ಮೇಲೆ ಇಕ್ಬೋದು, ಆಮೇಲೆ ವರ್ಮಾಲ ಇಸ್ಕೊಂಡು ಇಕ್ಕೊಂಡು ಕೊಬ್ಬರಿ ಇಕ್ತಾರಲ್ಲ, ತೆಂಗಿನಕಾಯಿ ತೆಂಗಿನಕಾಯಿ ಅದ್ರ ಮೇಲೆ ಇಡ್ಬೋದಲ್ಲ. ಓಕೆ, ನೋಡಿ ಕಿರೀಟದಲ್ಲೇ ಡಿಫ್ರೆಂಟ್ ವೆರೈಟಿ ಇದೆ. ಡಿಸೈನು, ಸೈಜು, ನೆಕ್ಲೆಸ್ ನೋಡಿ, ಫುಲ್ ಸ್ಟೋನ್ ವರ್ಕು. ಲೋ ಪ್ರೈಸಿಂದ ಹೈ ಪ್ರೈಸ್ವರೆಗೂ ನಮ್ಮ ಹತ್ರ ಇದೆ. ಲೋ ಪ್ರೈಸ್ ಅಂದರೆ? ಲೋ ಪ್ರೈಸ್ ಅಂದರೆ 350. ಲೋ ಪ್ರೈಸು 350 ಶುರುವಾಗುತ್ತೆ ಈ ಥರ ನೆಕ್ಲೆಸ್ ಟೈಪ್ ಐಟಮ್ಸ್. ಒಂದೊಂದು ವೆರೈಟಿ ವೆರೈಟಿ ಡಿಸೈನ್ ಮೇಲೆ ವೆರೈಟಿ ಪ್ರೈಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ, ನೋಡಿ ಕಿರೀಟಗಳು ಪಾಪರ್ ಅಲ್ಲ, ಇದು ಇಲ್ಲ ಕಿತ್ತಾಳೆ ಬ್ರಾಸ್. ಡೈಲಿ ಯೂಸ್ ಕೂಡ ಮಾಡಿ ಏನಾಗಲ್ವಾ? ಮೂಗ್ನತ್ತು ನೋಡಿ, ದೊಡ್ಡ ದೇವ್ರಿಗೆ ಮೂಗ್ನತ್ತು. ಇದು ಅದೇ ಮೂಗ್ನತ್ತೇನಾ? ಹಾಂ ಹಾಂ ಹಾಂ. ಇದೆಲ್ಲ ಸ್ಟಾರ್ಟಿಂಗ್ ಏನು? ಇದು ನಿಮಗೆ 40 ರೂಪೀಸಿಂದ ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ. ಓಕೆ, ಇದು ಸ್ಟಾರ್ಟಿಂಗ್ ಚಿಕ್ಕದು ಸಿಗುತ್ತೆ 40 ರೂಪೀಸಿಂದ, ಬಿಗ್ ಸೈಜ್ವರೆಗೂ ಪ್ರೈಸು ಡಿಪೆಂಡ್ ಆಗಿರುತ್ತೆ. ಒಂದೊಂದು ಒಂದೊಂದು ಡಿಸೈನ್ ಮೇಲೆ ಮತ್ತು ಸೈಜ್ ಮೇಲೆ ಪ್ರೈಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಅದರ ರೇಟು ಕೂಡ ಗೊತ್ತಾಗುತ್ತೆ, ಡಿಸೈನ್ ಕೂಡ ವೆರೈಟಿ ಇದೆ ನೋಡ್ಕೋಬೋದು. ಕಿರೀಟಗಳಂತ ನೋಡಿ, ನೋಡ್ತಾ ಇದ್ರೆ ಹಂಗೆ ಇದೆಲ್ಲ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದು ಸೆಟ್ ಬಂದ್ಬಿಡುತ್ತೆ ನಿಮಗೆ, ಸೆಟ್ ಬಂದ್ಬಿಡುತ್ತೆ ನಿಮಗೆ. ಓಕೆ, ಒಂದೊಂದು ಒಂದೊಂದು ರೇಟ್ ಇದೆ. ಓಕೆ, 250 ಸೈಜ್ ಮೇಲೆ ಮತ್ತು ಡಿಸೈನ್ ಮೇಲೂ. ಓಕೆ, ಇದು ದೀಪಕ್ಕೆ ಡೆಕೋರೇಷನ್ಗೆ ಪ್ರೇಮ ಫೋಟೋ ಇರುತ್ತಾ, ಅದು ಕಾಣಿಸ್ಕೋಬೋದು, ದೀಪ ಕಾಣಿಸ್ಬೋದು. ಪೇರ್ ಬಂದ್ಬಿಡುತ್ತೆ ನಿಮಗೆ. ಪೇರ್ ಅಂದರೆ ಇದರಲ್ಲಿ ಎರಡು ಇದೆಯಾ ಇಲ್ಲಿ? ಎರಡು. ಓಕೆ, ಪೇರ್ ಅಂತೆ ನೋಡಿ, 2 ಇದೆ ದೀಪಕ್ಕೆ ಅಲಂಕಾರಕ್ಕೆ. ಈ ಫೋಟೋಗೆಲ್ಲ ಚೆನ್ನಾಗಿ ಕಾಣುತ್ತಲ್ಲ, ಅದಕ್ಕೂ ಅಲಂಕಾರ ಮಾಡೋದಕ್ಕೆ ಫೋಟೋಗಳಲ್ಲಿ ಮಾಲೆ ಥರ ಹಾಕೋಬೋದು. ಇದು ದೇವ್ರ ಪಾದ, ಸುಮ್ಮನೆ ದೇವ್ರ ಮನೆಯಲ್ಲಿ ಹಾಕೋಣಕ್ಕೆ. ತುಂಬ ವೆರೈಟೀಸ್ ಇದೆ ನೋಡಿ, ಯಾವ ಬೇಕಾದ್ರೂ ತಗೋಬೋದು. ನೀವು ಶಾಪಿಗೆ ವಿಸಿಟ್ ಮಾಡಿದ್ರಂತೂ ನೋಡಿ ಎಷ್ಟು ಚೆನ್ನಾಗಿದೆ, ದೇವ್ರ ನಾಮ, ಕಳಶ, ಪಾದ ನೋಡಿ, ಪಾದಗಳು, ಸ್ವಸ್ತಿಕ್ಕು, ನಾಮದಲ್ಲಿ ವೆಲ್ವೆಟ್ ಸ್ಕ್ರೀನ್ ಕೂಡ ಇದೆ. ಮುಂದೆ ಡೆಕೋರೇಟಿವ್ ಆಗಿ ಏನಾದರೂ ಮಾಡ್ಕೋಬೇಕು, ಇಲ್ಲ ಗೋಡೆಗೂ ಥರ ಫಿಕ್ಸ್ ಮಾಡ್ಕೋಬೋದಲ್ಲ ಸರ್? ನೋಡಿ ಶಂಖ ಇದೆ, ಚಕ್ರ ಮೂರು ಬಂದು, ಶಂಕು ಚಕ್ರ ನಾಮ ಎಲ್ಲ ಫುಲ್ಲು ಒಂದೇ ಕ್ಲಾತಲ್ಲಿ ಫುಲ್ಲು ಲಾಂಗ್. ಅವ್ರಿಗೆ ಮಾಲಾಗಳು ಸಿಗ್ತವೆ, ರುದ್ರಾಶಿ ಮಾಲ, ಆಮೇಲೆ ಉಂಡಮಾಲ ಸಿಗ್ಬಿಡುತ್ತೆ. ಇದು ಸೈಜ್ ವೈಸ್ ಕೇಳ್ದಲ್ಲ, ಹೆವಿ ಬರುತ್ತೆ ನಿಮ್ಗೆ ನೋಡಿ. ರುಂಡಮಾಲ ಇದು ಫುಲ್ಲು ಸ್ಮಾಲು, ಇನ್ನೂ ಸ್ಮಾಲು ಇದೆ ಅಲ್ಲ, ಆ ಕಡೆ ಇದೆ ಸ್ಮಾಲಿಂದ ಬಿದ್ದವರೆಗೂ ಬೈತಲೆ ಕೊಟ್ಟು ಓಲೆ. ಓಕೆ, ಸೆಟ್ಟು ನೋಡಿ, ಭರತನಾಟ್ಯ ಸೆಟ್ ಅಂತ ಇದು, ಸೆಟ್ ವೈಸು ಫುಲ್ ಎಲ್ಲ ಬಂದ್ಬಿಡುತ್ತೆ. ಹಾಗು ಬಾಜಿ ಬಂದು ಮಾಟಿ ಇದರಲ್ಲಿ ಸ್ಮಾಲ್ ಇದೆಯಾ ಇಲ್ಲ ಇದೇ ಫಸ್ಟ್ ಸೈಜ್ ಯಾರು ಬೇಕಾದ್ರೆ ಹಾಕೋಬೋದು ಹಾಕೋಬೋದು. ಇದು ಸ್ಟಾರ್ಟಿಂಗ್ ಏನು? ಸ್ಟಾರ್ಟಿಂಗ್ ಬಂದು ನಿಮಗೆ ಕೆಳಗಡೆ ನೋಡಿ, ದೇವ್ರಿಗೆ ದೇವ್ರ ತಾಳಿ,
ಉಂಗ್ರಗಳು. ಉಂಗ್ರಗಳು ಬ್ಲ್ಯಾಕ್ ಮೆಟಲ್ ಇದು. ಇದು ಕೂಡ ಡೆಕೋರೇಷನ್ ನೋಡಿ, ಬ್ಲ್ಯಾಕ್ ಮೆಟಲ್ ಆನೆ ಡೆಕೋರೇಷನ್ಗೆ ಆ ಕಡೆ ಈ ಕಡೆ ಇಡೋದಕ್ಕೆ. ವೆಯ್ಟ್ ಇದೆ, ಎರಡು ಕಲರ್ ಗೋಲ್ಡ್. ಓಕೆ, ಮೂರ್ ಸೈಜ್ ಇದೆಯಂತೆ. ಇದು ಬಿಗ್ ಮೀಡಿಯಮ್? ಇದು ಬಿಗ್. ಬಿಗ್ ಇದು ನೋಡಿ, ಮೀಡಿಯಂ ಇದು, ಬಿಗ್ ಅಲ್ಲಿ ಆ ಕಡೆ ಇದೆ. ಓಕೆ, ಮೀಡಿಯಂ ಸೈಜ್ ಇದು. ಸ್ಮಾಲ್ ಇದು, ಮೀಡಿಯಂ ಇದು, ಸ್ಮಾಲ್ ಆ ಕಡೆ ಇದೆ. ನೋಡಿ, ಗೋಲ್ಡ್ ಕಲರ್ ಇದೆ, ಸಿಲ್ವರ್ ಕಲರ್ ಕೂಡ ಇದೆ. ಪೂಜೆ ಮುಂದೆ ಆ ಸೈಡ್ ಈ ಸೈಡ್ ಅಲಂಕಾರಕ್ಕೆ ಡೆಕೋರೇಷನ್ ಆಗಿ ಇಟ್ಕೋಬಹುದು. ಏನ್ ಸರ್ ಇದು? ಲಕ್ಷ್ಮಿ ಕಾಯಿನ್ ಬ್ರಾಸ್ ನೋಡಿ, ಬ್ರಾಸ್ ಲಕ್ಷ್ಮಿ ಕಾಯಿನ್. ಏನಕ್ಕೆ ಯೂಸ್ ಆಗುತ್ತೆ? ಇವಾಗ ಪೂಜೆ ಮಾಡುವಾಗ ಲಕ್ಷ್ಮಿ ಪೂಜೆ ಮಾಡ್ತಾರೆ, ಮನೆಗೆ ಅರ್ಶನ ಕುಂಕುಮ ಕೊಡ್ತಾರೆ. ಓಕೆ, ತಟ್ಟೆಗೆ ಕೊಡ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆಮೇಲೆ ಕೈಯಿಂದ ಬರೋ ತರ ಡೆಕೋರೇಷನ್ ಮಾಡ್ಬೋದು. ತಟ್ಟೆಗೆ ಇದು ಹ್ಯಾಂಡ್ಸ್ ತೋರಿಸಿ ದೇವ್ರದು. ಇದು ಸ್ಟಾರ್ಟಿಂಗ್ ಸ್ಮಾಲ್ ಸೈಜ್. ಇದು ಏನು? ಇದು 200 150, 180 ಇಂದ ಸ್ಟಾರ್ಟ್ ಇದೆ. 180 150 160 ನೋಡಿ, 180 200 ಇಂದ ಸ್ಟಾರ್ಟ್ ಆಗಿ 550 ವರೆಗೂ. ಇದು ಸ್ಮಾಲು, ಸ್ಮಾಲಿಂದ ಹಿಡಿದು ಇದು ಸ್ಮಾಲು, ಅದಕ್ಕೆ ನೆಕ್ಸ್ಟು, ಅದಕ್ಕೆ ನೆಕ್ಸ್ಟು, ಅದಕ್ಕೆ ನೆಕ್ಸ್ಟು, ಫುಲ್ 500 ವರೆಗೂ ಸಿಗತ್ತೆ. ಇದು ಫುಲ್ಲು ಬಿಗ್, 500 600 ವರೆಗೂ. ಸ್ಟಾರ್ಟಿಂಗ್ 180 200 ಇಂದ ಫುಲ್ ಬಿಗ್ ಸೈಜು 550 ಅಲ್ಲ, 650. ಒಂದೊಂದು ಸೈಜ್ ಇದೆ, ಮತ್ತು ಪ್ರೈಸ್ ಕೂಡ ಅಷ್ಟೇ. ಸೈಜ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ, ಅದಕ್ಕೆ ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ರೀಸನಬಲಲ್ಲೂ ಹಾಕ್ಕೊಡ್ತಾರೆ. ನೋಡಿ ತೋಮಾಲೆ, ಇದು ಕೂಡ ಅಷ್ಟೇ ಸೈಜ್ ವೈಸ್. ಇದು ಫುಲ್ಲು ಬಿಗ್ ಸ್ಮಾಲು, ಹಾಂ ಇದರಲ್ಲೂ ಅಷ್ಟೇ ಸೇಮ್ ತೋಮಾಲೆ. 5 ಸೈಜ್ ಇದೆ. ಇದು ಫುಲ್ ಸ್ಮಾಲ ಸರ್? ಇದು ಸ್ಮಾಲು, ಮೀಡಿಯಮ್ಮು, ನೆಕ್ಸ್ಟ್ ಸೈಜ್ ಸಿಗತ್ತೆ. ಇದು ಫುಲ್ ಬಿಗ್, ಬಿಗ್ಗು ಇದೆ, ಇದಕ್ಕಿಂತ ಬಿಗ್ ಕೂಡ ಇದೆ ಅಂತ ನೋಡಿ ತೋಮಾಲೆ. ಇದು ಏನು ಸ್ಟಾರ್ಟಿಂಗ್ ನೋಡಿ, ಆರ್ಟಿಫಿಷಿಯಲ್ಲು ಬಾಳೆಗೊನೆ. ಅದು ಹಾಫ್ ಇದೆಯಾ ಹಿಂದೆ? ಹಿಂದೆ ಹಾಫ್. ಓಕೆ, ಆ ಥರ ಫಿಕ್ಸ್ ಮಾಡ್ಕೊಳ್ಳೋ ಥರ. ಇದು ಜರ್ಮನ್ ಸಿಲ್ವರಾ? ಮಾಮೂಲಿ ಮಾಮೂಲಿ. ಇದ್ರಲ್ಲಿ ಬೇರೆ ಕೊಡಿ. ಹೇಳಿ ಸರ್, ಇದು ಹಾಫಾ? ಲೋ ಪ್ರೈಸ್ ಇಂದ ಹೈ ಪ್ರೈಸ್ ಹೈ ಸೈಜ್ ಇದೆ. ಇದೆಲ್ಲ ಒಂದು ರೇಟ್ ಇದೆ, ಇದೆರಡು ಒಂದು ರೇಟ್ ಇದೆ. ಸೈಡ್ ಸ್ಟ್ರೈಟ್, ರೈಟ್, ಲೆಫ್ಟ್ ಕೊಂಡೆ ಬಂದಿರುತ್ತೆ. ನೋಡಿ ಈ ತರ ಕೊಂಡೆ ಬರುತ್ತೆ ಸೈಡ್ಗೆ. ಇದು ಬೇರೆ ರೇಟ್ ಇದೆ. ಇದು ಹಾಫ್ ಬ್ಲೂ ಓಪನ್ ಓಪನ್ ಬರುತ್ತೆ ನಿಮ್ಗೆ ಹಿಂದೆ. ಇದೇ ಓಪನ್ ಇದೆ. ತೆಂಗಿನಕಾಯಿ ಎಲ್ಲ ಫಿಕ್ಸ್, ತೆಂಗಿನಕಾಯಿ ಎಲ್ಲ ಫಿಕ್ಸ್ ಮಾಡ್ಕೋಬಹುದು. ತೆಂಗಿನಕಾಯಿ ಇಡ್ಬೋದು, ಫೇಸ್ಗೂ ಕೂಡ ಇಡ್ಬೋದು. ಇದು ಕೊಂಡೆ ಇರೋದು, ಇದು ಕೊಂಡೆ ಇರೋದು. ಇದು ಹೆವಿ ಇದೆ, ಹೆವಿ ಲೋ ಲೆವೆಲ್, ನಾರ್ಮಲ್ ಲೆವೆಲ್, ಹೈ ಲೆವೆಲ್. ಓಕೆ, ಮೂರು ವೆರೈಟಿ ಇದೆ. ನೋಡಿ ಸ್ಟ್ರೈಟ್ ಕೊಂಡೆ, ಸ್ಟ್ರೈಟ್ ಕೊಂಡೆ, ಸ್ಟ್ರೈಟ್ ರೈಟ್ ಕೊಂಡೆ, ಆ ಥರ ರೈಟ್. ರೈಟು, ಸ್ಟ್ರೈಟು, ಲೆಫ್ಟು, ಮೂರು ಥರ ಕೊಂಡೆ ಸಿಗುತ್ತೆ ನಿಮಗೆ. ನೋಡಿ ಹಾಫ್ ಅಂದರೆ ಈ ಥರ ಹಿಂದೆ ಓಪನ್ ಇರುತ್ತೆ, ಫುಲ್ ಅಂದರೆ ಇದು ಫುಲ್ಲು ಕವರ್ ಆಗಿರುತ್ತೆ. ನೋಡಿ ಇದು ಎಲ್ಲದಕ್ಕಿಂತ ಬಿಗ್ ಸೈಜು. ಇದು ಫುಲ್ ಇದೆ ಅಲ್ಲ, ಹಾಫ್ ಇಲ್ಲ, ಹಾಫು ಇದೆ, ಎರಡು ಸಿಗತ್ತೆ. ಫುಲ್ ಹಾಫ್ ಎರಡು ಸಿಗತ್ತೆ, ಬಿಗ್ ಸೈಜ್ ಅದೇನೆ. ಓಕೆ,
ಓಕೆ ಸ್ಟಾರ್ಟಿಂಗ್ 350 ಇಂದ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಶಾಪ್ನಲ್ಲಿ ಎಷ್ಟು ಥರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆದಂತಹ ಐಟಮ್ಸ್ ಇದೆ ಅಂತ ನಿಮ್ಗೆ ಯಾವುದಾದ್ರೂ ಐಟಮ್ಸ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆನ್ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ ನೀವು ಶಾಪಿಗೆ ವಿಸಿಟ್ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರ ಅಡ್ರೆಸ್ಸು ಲೊಕೇಶನ್ ಎಲ್ಲ ಹಾಕಿರ್ತೀನಿ ಈಸಿಯಾಗಿ ಲೊಕೇಟ್ ಆಗ್ಬೋದು ಅವರ ಶಾಪಿಗೆ ಓಕೆ ಬಾಯ್ ಫ್ರೆಂಡ್ಸ್.